ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಚಿರತೆಹಳ್ಳಿಯ ಕಲ್ಲೇಶ್ವರ ಸ್ವಾಮಿ ನೂತನ ದೇವಾಲಯವನ್ನು ಉದ್ಘಾಟಿಸಲಾಯಿತು. Thank you.
ಸರ್ ಬನ್ನಿ ಹ್ಞೂ ಸರ್ ಸಾಬ್ರೆ ಬರ್ರಿ 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 ಸರ್ ಊಟ ಮಾಡಿ ಚೆನ್ನಾಗಿದೆ ಸರ್ ಯಾರು ಹೋಗ್ರೆ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಕಳಿಸಿದ್ದೆ ಮಲ್ಲೇಶ್ವರ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಅದೇ ರೀತಿಯಾಗಿ ಕಲ್ಲೇಶ್ವರ ಸ್ವಾಮಿ ಸುಮಾರು 5,000 ವರ್ಷಗಳ ಹಿಂದೆ ಇದು ಪ್ರತಿಷ್ಠಾಪನೆ ಆಗಿತ್ತು. ಇದು ಭೂಮಿನಲ್ಲಿ ಊದ್ಕೊಂಡೋಗಿತ್ತು. ಅದು ಯಾವುದೋ ಕಾರಣದಿಂದ ಆ ಒಂದು ಸ್ಥಿರದ ಛಾಯೆ ನಮ್ಮ ಮೇಲೆ ಬಿದ್ದಾಗ ಅದನ್ನು ಎತ್ತಿ ಮೇಲೆ ಕಿಳಿಸಿದಾಗ ನಮ್ಮ ತಾಯಿಯವರು ಇಲ್ಲಿ ನಾನು ಜೀರ್ಣೋದ್ಧಾರ ಮಾಡಬೇಕು ಅಂತ ಅವರ ಒಂದು ಫಂಡ್ ಇತ್ತು. ಅವರ ತಂದೆ ತಾಯಿಗಳು ಅವರಿಗೆ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟಂಥ ಫಂಡಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ವಿ. ಈಗ ಅನೇಕ ಶಾಸನಗಳು ಕೂಡ ಈಗ ಇದ್ದಾವೆ, ಈಗಲೂ ಕೂಡ ಇಲ್ಲಿ ಡಿಸ್ಪ್ಲೇನಲ್ಲಿದ್ದಾವೆ. ಆದ್ದರಿಂದ ನಾನು ಈ ಒಂದು ಕಾರ್ಯಕ್ಕೆ ನಮ್ಮ ತಾಯಿಯವರ ಒಂದು ಆಸೆಯನ್ನು ಈಡೇರಿಸಬೇಕು ಅಂತೇಳಿ ನಾನು ಇದನ್ನು ಮಾಡಿದ್ವಿ. ಪುರಾತನವಾದಂಥ ಒಂದು ದೇಗುಲ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಇದು ಚಿರತಳ್ಳಿ ಗ್ರಾಮದಲ್ಲಿ. ಸುಮಾರು 100 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಅಕಸ್ಮಾತಾಗಿ ನಮ್ಮ ದೊಡ್ಡಪ್ಪ ಅವರು ಮಾಜಿ ಶಾಸಕರು ಮುಪ್ಪಿ ಮೂಡ್ಲೇಗೌಡರಿಗೆ ಇದು ಹೂಳ್ಕೊಂಡೋಗಿದ್ದಂಥ ಸಂದರ್ಭದಲ್ಲಿ ಅವರು ಇದನ್ನು ನೋಡಿ ಮೇಲೆ ಎತ್ತಿ ಇದನ್ನು ಪ್ರತಿಷ್ಠಾಪನೆ ಮಾಡಿದರು ಆವಾಗ ಸಣ್ಣ ರೀತಿಯಲ್ಲಿ. ತದನಂತರ ನಮ್ಮ ಅಜ್ಜಿಯವರ ನಮ್ಮ ತಂದೆಯವರು ಮೂಡ್ಲಗಿರಿಯಪ್ಪ ಅವರ ತಾಯಿಯವರ ಆಸೆ ಅಂತ ಇದನ್ನು ಒಂದು ಸುಂದರವಾದ ದೇಗುಲ ಪ್ರತಿಷ್ಠಾಪನೆ ಮಾಡಿ ಇದನ್ನ 1,000 ಜನರಿಗೆ ಭಕ್ತಾದಿಗಳಿಗೆ ಇಲ್ಲಿ ಅನುಕೂಲ ಆಗಲಿ ಅಂತಕ್ಕಂಥ ರೀತಿಯಲ್ಲಿ ಇಲ್ಲೊಂದು ಸಮುದಾಯ ಭವನ ಕೂಡ ಕಟ್ಟಿಸ್ತಾ ಇದ್ದೀವಿ. ಮದುವೆಗಳು ನಡೀಲಿ ಹಾಗೆ ಅಂತ ಹೇಳಿಬಿಟ್ಟು ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ, ತುಮಕೂರಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ ಇಲ್ಲಿಗೆ ದೇಗುಲಕ್ಕೆ, ದಾವಣಗೆರೆಯಿಂದ ಬರ್ತಾರೆ, ಹುಬ್ಬಳ್ಳಿಯಿಂದ ಬರ್ತಾರೆ. ಆದ್ದರಿಂದ ಆ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಒಂದು ನಂಬಿಕೆಯಿಂದ ನಾವು ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದೀವಿ. ಇದರಿಂದ ಎಲ್ಲರೂ ಅನುಕೂಲ ಆಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಹಾರೈಕೆ. ತೀರ್ಥಹಳ್ಳಿ ಗ್ರಾಮದಲ್ಲಿ ಇವತ್ತು ಏನು ಅತ್ಯಂತ ಪುರಾತನವಾದ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ
ಶಿಥಿಲಗೊಂಡಿದ್ದು. ಅದನ್ನು ಇವತ್ತು ಸಿ ಪಿ ಮೂಡ್ಲಗಿರಿಯಪ್ಪ ಸಾಹೇಬರು ಮಾಜಿ ಸಂಸದರು ಇವತ್ತು ಅವರು ಮತ್ತು ಅವರ ಕುಟುಂಬದವರು ಸೇರಿ ಈ ಒಂದು ಪವಿತ್ರವಾದಂತಹ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಜೀರ್ಣೋದ್ಧಾರ ಮಾಡಿ ಈ ಒಂದು ಗ್ರಾಮಕ್ಕೆ ಒಂದು ಒಳ್ಳೆಯ ಸುಂದರವಾದ ದೇವಸ್ಥಾನವನ್ನು ಕಟ್ಟಿಕೊಟ್ಟು ಅನೇಕ ಇಲ್ಲಿ ನಮ್ಮ ರಾಜೇಶ್ಗೌಡರು ಹೇಳಿದ ಹಾಗೆ ಎಲ್ಲ ಅಕ್ಕಪಕ್ಕದ ಸುಮಾರು ನಾನಾ ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಒಂದು ಸ್ಥಳಾವಕಾಶ ಮತ್ತು ವಸತಿ ಊಟದ ಹಾಲು ಎಲ್ಲ ಕಟ್ಟಿಸಿ ವ್ಯವಸ್ಥಿತವಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಉಳ್ಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಪಾಳು ಬಿದ್ದಿದ್ದಂಥ ದೇವಸ್ಥಾನವನ್ನು ಇವತ್ತು ಅತಿ ಸುಂದರವಾಗಿ ನಿರ್ಮಾಣ ಮಾಡಿ ಈ ಒಂದು ಜನರ ಸ್ವಾಮಿಯ ದರ್ಶನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಧರ್ಮ ಕಾರ್ಯವನ್ನು ಮಾಡಿರ್ತಕ್ಕಂಥ ಅವ್ರಿಗೂ ಮತ್ತು ಅವರ ಕುಟುಂಬದವರಿಗೂ ಎಲ್ರಿಗೂ ಆ ಸ್ವಾಮಿ ಕಲ್ಲೇಶ್ವರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ. ಶಿರಾ ತಾಲೂಕು ಚಿರತೆಹಳ್ಳಿಯ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನೆಗೆ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು ರೆಕಾರ್ಡಿಂಗ್ ಬರಲ್ಲ ಇಲ್ಲಿಲ್ಲ ಅಂದ್ರೆ ಬೇಡ ಒಂದ್ಸಲ ಅರ್ಥ ಮಾಡ್ಕೋಬೇಕು ಹೇಳಿದ್ರೆ ಯಾಕೆ ಹಂಗ ಆಡ್ತಾರೆ ಹರ ನಮಃ ಪಾರ್ವತೀ ಪದಯ ಹರ ನಮಃ ಪಾರ್ವತೀ ಪದಯ ಹರ ನಮಃ ಪಾರ್ವತೀ ಪದಯ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ಸಮಾರಂಭ ನಡೆಸಲಾಯಿತು. ಎಲ್ಲರೂ ಇಟ್ಕೊಳ್ಳಿ ಹೆಂಗೆ ಸರ್ ಇಟ್ಕೊಳ್ಳಿ ಹೆಂಗೆ ಜ್ಯೋತಿ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದಂತಹ ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು. ಫೋಟೋ
ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದಂತಹ ನಮ್ಮ ಎಲ್ಲ ವೇದಿಕೆ ಅಧಿಕಾರಿಗಳಿಗೆ ಪ್ರಸನ್ನ ಅವರು ಮಾತಾಡಿದ್ದು ತಲೆಯಲ್ಲಿ ಇರಬೇಕು. ಯಾರಾದರೂ ಶಾಸಕರು ಮಂತ್ರಿ ಬಂದು ಒಂದು ಶಂಕುಸ್ಥಾಪನೆ ಮಾಡಿದ್ರೆ ನಿಯೋಜಿತ ಕಾಲದಲ್ಲಿ ಆ ಕೆಲಸಗಳನ್ನ ಮುಗಿಸಿ ಮತ್ತೆ ಹೋಗಿ ಕಟ್ಟಡ ಮುಗಿದಿದೆ ಅಂತ ಹೇಳುವಷ್ಟು ತಾಳ್ಮೆ ಮತ್ತೆ ಆಡಳಿತ ಅನುಭವ ಇರುತ್ತೆ ಅಂತ ತಿಳ್ಕೊಂಡು ನಾನು ಇನ್ನ ಮೂರ್ತಿಯವ್ರಿಗೆ ಹೇಳ್ತಾ ಇದ್ದೀನಿ, ಈ ಕೆಲಸನ ಹೇಗೆ ಮಾಡ್ತೀರೋ ಆದ್ಯತೆಯಲ್ಲಿ ಆರಂಭ ಮಾಡಬೇಕು. ಯಾಕಂದ್ರೆ ಇದು ನಾನು ಕೇಳಿದೆ ಟೆಂಡರ್ ಆಗುತ್ತಾ ಅಂತ. ಕನ್ವರ್ಜೆನ್ಸ್ ಅಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಸರ್ಕಾರಿ ಅನುದಾನ, ಇನ್ನೊಂದ್ ಕಡೆ NREG ಅನುದಾನ, ಮತ್ತೊಂದ್ ಕಡೆ ಗ್ರಾಮ ಪಂಚಾಯತಿಯ 14ನೇ ಹಣಕಾಸಿನ ಯೋಜನೆಯಲ್ಲಿ ಬಂದಿರೋ ಅನುದಾನದಲ್ಲಿ ಸ್ವಲ್ಪ ಆಗ. ಹಾಗಾಗಿ ಹೇಗೆ ಮಾಡಿಸ್ತೀರಾ, ಏನ್ ಮಾಡಿಸ್ತೀರಾ, ಯಾರು ಯಾವ ರೀತಿ ಮಾನಿಟರ್ ಮಾಡ್ತಾರೆ. ವಿಜ್ಞಾನಿಗಳಿಂದ ಇಲ್ಲಿಗೆ ಬಂದ್ರೆ ಯಾವ್ದೋ ಬೇರೆ ರಾಜ್ಯಕ್ಕೆ ಬಂದಂಗೆ ಅನ್ಸುತ್ತೆ ನನಗೆ. ಏನಪ್ಪ ಅಲ್ಲಿ ಅಷ್ಟು ಚೆನ್ನಾಗಿದ್ದೀವಿ, ಇಲ್ಲಿ ಬರ್ತಿದಂಗೆ ಈ ದೃಷ್ಟಿಗಳನ್ನ ನೋಡಬೇಕಾದ. ಅತ್ಯಂತ ಕಡಿಮೆ NREG ಕೆಲಸ ಉಕ್ಕಾಪಟ್ಟಣ ಹುಬ್ಳಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಆಗಿರೋದು. ಜನಕ್ಕೇನು ಕೆಲಸ ಬೇಕಿಲ್ವೋ ಅಥವಾ ಮಾಡಕ್ಕೆ ಇವ್ರಿಗೆ ಶಕ್ತಿ ಇಲ್ವೋ ನಮ್ಗೆ ಅರ್ಥ ಆಗಿಲ್ಲ. NREG ಯಥೇಚ್ಛವಾಗಿ ಖರ್ಚಾಗಬೇಕಾಗಿದೆ. ಕೇಂದ್ರ ಸರ್ಕಾರದವರು ಗುಡೇ ಬಾಯಿಲಿ ಮಾತಾಡ್ರು. ಗ್ರಾಮೀಣಾಭಿವೃದ್ಧಿನಲ್ಲಿ ಆಸ್ತಿ ನಿರ್ಮಾಣ ಆಗ್ಬೇಕು, ಅದಕ್ಕೆ ತಕ್ಕನಾಗಿ ಜನಗಳಿಗೆ ಕೂಲಿ ಸಿಕ್ಕುವಂತ ಸ್ಥಿತಿ ಬರಬೇಕು. ಭಾರತ ದೇಶದಲ್ಲಿ ಯಾವ ಮನುಷ್ಯನೂ ನನಗೆ ವರ್ಷಕ್ಕೆ ಕನಿಷ್ಠ 100 ದಿವಸ ಕೂಲಿ ಸಿಕ್ಕಲಿಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ಕನಿಷ್ಠ 100 ದಿವಸ ಕೂಲಿ ಕೊಡೋ ಕಾರ್ಯಕ್ರಮನ ಮಾಡಿ ಅದರ ಮುಖಾಂತರ ನಿಮ್ಮ ಪಂಚಾಯತ್ಗಳು ಏನಾರು ಆಸ್ತಿ ಮಾಡ್ಕೊಳ್ಳಿ ಅಂತೇಳಿ ಹಣ ಕೊಟ್ಟಿದ್ದೀವಿ. ಆ 100 ದಿವಸನ ಈಗ ಬರಗಾಲ ಬಂತು ಅಂತೇಳಿ 150 ದಿವಸಕ್ಕೆ ಹೆಚ್ಚು ಮಾಡಿಕೊಟ್ಟಿದ್ದೀವಿ. ಪ್ರತಿ ಪಂಚಾಯತ್ಗೆ 40 ಲಕ್ಷ ದುಡ್ಡು ಕೊಟ್ಟಿದ್ದಿದ್ದ 60-65 ಲಕ್ಷಕ್ಕೆ ಹೆಚ್ಚು ಮಾಡಿ ಖರ್ಚು ಮಾಡ್ರಪ್ಪ ಏನಾರು ಮಾಡಿ ಊರಿನ ಕೆಲಸ ಕಾರ್ಯ ಮಾಡ್ಕೊಳ್ಳಿ ಅಂತೇಳಿ ಹಣ ಕೊಟ್ರೆ ಕಡಿಮೆ, ಬಹಳ ಕಡಿಮೆ. ಈ ಭಾಗದಲ್ಲಿ ಕಡಿಮೆ ಮಾಡಿರೋದು ಕೆಲ್ಸಕ್ಕೆ ಬರಲ್ವೋ ಕೆಲಸ ಮಾಡಲ್ವೋ ಆಸಕ್ತಿ ಇಲ್ವೋ ಗೊತ್ತಿಲ್ಲ. ಮೊನ್ನೆ ಜಿಲ್ಲಾ ಪರಿಷತ್ KDP ಸಭೆಯಲ್ಲಿ ಹೇಳಿದ್ದೀನಿ, ಜನಗಳು ಮೆಂಬರ್ಗಳೆಲ್ಲ ಈ ಕೆಲಸ ಮಾಡ್ಬೇಕಾದ್ರು PDOಗಳು ಮಾಡಬೇಕು. ಎಲ್ಲೆಲ್ಲಿ PDOಗಳು ಜಾಬ್ ಕಾರ್ಡ್ ರಿಜಿಸ್ಟರ್ ಮಾಡಿರ್ತಾರೆ ಅದ್ರ ಒಂದು 80% ಕೆಲಸ ಮಾಡ್ತಿದ್ರೆ ನೇರವಾಗಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಾಗತ್ತೆ ಅಂತ. ಈ ಕಾರ್ಯಕ್ರಮಗಳೆಲ್ಲ ಅವ್ರು ಮಾಡಿದ್ದಿದ್ರೆ ಊರಲ್ಲಿ ಸುಮಾರಷ್ಟು ಕೆಲಸಗಳಾಗುತ್ತೆ. ಎರಡನೇದು ಸ್ಪಂದನೆ ಇಲ್ಲ. ಅವ್ರು ಮಾತಾಡ್ತಾ ಹೇಳಿದ್ರು PDO ಸೆಕ್ರೆಟ್ರಿ ಬರ ಜನಕ್ಕೆ ಏನಾರ ಕೂತ್ಕೊಂಡು ಒಂದೆರಡು ಒಳ್ಳೆ ಮಾತಾಡಿದ್ರೆ ಅವ್ರ ಸಮಸ್ಯೆ ಏನಾರ ಕೇಳಿದ್ರೆ ಅವ್ರಿಗಾಗದ್ ಬಗೆಹರಿಸಿ ಆಗ್ತಿದ್ನ ನಮ್ಮಂತವ್ರು ಯಾರಿಗಾರ ಹೇಳಿದ್ರೆ ನಮಗೂ ಸ್ವಲ್ಪ ವರ್ಕ್ ಲೋಡ್ ಕಡಿಮೆ ಆಗುತ್ತೆ, ಕೆಲಸ ಕಡಿಮೆ ಆಗುತ್ತೆ. ಇನ್ ಮಿಕ್ಕಿದ ಕೆಲಸ ಅಗ್ರಾದ ಸ್ವಲ್ಪ ಹರ್ಷವಾಗಿ ಮಾಡ್ಬೋದು. ಪ್ರತಿ ಪಂಚಾಯತ್ಗೆನು ಶಾಸಕರಿಗೆ ಕೇಳ್ಬೇಕು, ZP ಮೆಂಬರ್ ಕೇಳ್ಬೇಕಂದ್ರೆ ಪಂಚಾಯತ್ಗೆ ಯಾಕೆ ಮಾಡಬೇಕು? ಪಂಚಾಯತ್ಗೆ ಒಂದು ಸ್ವರಾಜ್ಯ ಅಂತೀವಿ, ಗ್ರಾಮ ಸ್ವರಾಜ್ಯದ ಕಲ್ಪನೆ ಮಾಡೋದು. ನೀವೇ ಒಂದು ರಾಜ್ಯದಂಗೆ ನಿಮ್ ಕೆಲಸನ ನೀವೇ ಮಾಡಬೇಕು, ನಿಮ್ ಕೆಲಸಕ್ಕೆ ನೀವೇ ಮಂತ್ರಿ, ನೀವೇ ಮುಖ್ಯಮಂತ್ರಿ. ಆ ನೈಪುಣ್ಯತೆನ ಅನುಭವನ ದೊಡ್ಡತನ ನೀವು ಇಟ್ಕೊಂಡು ಈ ಊರಿಗೆ ಈ ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಗೆ ನಾವೇನೇನ್ ಮಾಡ್ಬೇಕು ಅಂತ ಹೇಳಿ ಕೂತ್ಕೊಂಡು ಚರ್ಚೆ ಮಾಡಿ ಕೆಲಸ ಮಾಡಿಬಿಟ್ರೆ ಎಲ್ಲ ಊರು ಅಭಿವೃದ್ಧಿ ಆಗ್ತದೆ. ಓಟು ಚುನಾವಣೆ ಗೆಲ್ಲಕ್ ಮಾತ್ರ ಇಟ್ಕೋಬೇಕು. ಗೆದ್ಮೇಲೆ ಇಡೀ ಜಾಗ ನಮ್ದೇ, ಇಡೀ ಪ್ರದೇಶ ನಮ್ದೇ. ಪಂಚಾಯತ್ಗೆ ಮೆಂಬರ್ ಆಗಕ್ಕೆ ಒಂದು ಕ್ಷೇತ್ರ, ಪಂಚಾಯತ್ಗೆ ಮೆಂಬರ್ ಆದ್ಮೇಲೆ ಅವ್ರು ಇಡೀ ಪಂಚಾಯತ್ಗೆ ಮೆಂಬರು. ಈಗ ನಾನು MLA ಏನ್ ಬರೀ ಚಿಕ್ಕನಾಯಕಲ್ಲಿ ಸುತ್ತ ಮಾತಾಡಕ್ ಅಸೆಂಬ್ಲಿಗೆ ಹೋಗಲ್ಲ, ನಾನು ಇಂಡಿಯಾ ದೇಶ ಸುತ್ತಿ ಮಾತಾಡ್ತೀನಿ, ಕರ್ನಾಟಕದಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ನಮಗ್ ಗೊತ್ತು, ಶಾಸಕರಾಗಕ್ ಒಂದು ಕ್ಷೇತ್ರ ಬಿಟ್ರೆ ಶಾಸಕರಾದ್ರೆ ಇಡೀ ರಾಜ್ಯಕ್ಕೆ ನಾವು ಶಾಸಕರು, ಇಡೀ ರಾಜ್ಯದ ಸಮಸ್ಯೆ ಮಾತಾಡಿದ್ರೆ ಅದಕ್ಕೆ ಗೌರವ. ನೀವು ಅದಕ್ಕೆ ಕಲ್ತ್ಕೊಳ್ಳಿ ದಯವಿಟ್ಟು ಪಂಚಾಯತ್ಗೆ ಮಾಡಿ, ಇಡೀ ಪಂಚಾಯತ್ಗೆ ನಮ್ದು. ಇಡೀ ಪಂಚಾಯತ್ಗೆಲ್ಲಿ ಯಾವ ಊರಿಗೆ ಏನೇನ್ ಆಗ್ಬೇಕು, ಯಾರ್ಯಾರಿಗೆ ಏನೇನ್ ಮಾಡ್ಬೇಕು, ಎಲ್ಲೇನ್ ಮಾಡ್ಬೇಕು ಅಂತೇಳೊಂದು ಚರ್ಚೆ ಮಾಡಿ ಒಂದು ದೊಡ್ಡ ಕನ್ಸಿಟ್ಕೊಳ್ರಿ. ಆ ಕನ್ಸಿನ ಕಡೆ ನಡಿಗೆ ಆರಂಭ ಮಾಡಿದ್ರೆ ನಡೆಸ್ಕೊಂಡು ಹೋಗುತ್ತೆ ಅದು. ಏನ ಗೆಲ್ಬೇಕಾಯ್ತು ಗೆದ್ದು ಮುಗೀತು, ಇನ್ನು ಮುಂದಿನ ಸರ್ ಚುನಾವಣೆ ನೋಡ್ಕೊಳ್ಳೋಣ, ಅಷ್ಟೋ ಎಷ್ಟೋ ಕಳೆದಿದ್ದೀವಿ ಇಷ್ಟೋ ಎಷ್ಟೋ ಬಾಚ್ಕೊಂಡು ಹೋಗ್ತೀವಿ ಅಂತ ಕೂತ್ಕೊಂಡ್ರೆ ಅಷ್ಟೇ ಆಗುತ್ತೆ, ಅಷ್ಟೇ ಅಕ್ಕದು ತಗೊಂಡು ಜೂಜಾಡ್ತಾರಲ್ಲಪ್ಪ, ದುಡ್ಡು ಹಾಕು ದುಡ್ಡು ತಗೋ ಅಂತ. ಇದೆಲ್ಲ ನಾವು ಮನುಷ್ಯ ಹೋರಾಟ ಮಾಡೋದು ನಮ್ಮನ್ನ ಯಾರಾದ್ರೂ ಗುರುತಿಸ್ಲಿ ಅಂತ.
ಎರಡನೇ ಹಂತ ನಮ್ಮನ್ನು ಯಾರಾದರೂ ಗೌರವಿಸಲಿಲ್ಲ. ಮನುಷ್ಯನಿಗೆ ಬಹಳ ಶ್ರೇಷ್ಠವಾದ ಅವನ್ನ ಯಾರ ಗುರುತಿಸ್ಬೇಕು, ಮಧುಸ್ವಾಮಿ ಹೋಗ್ತಾವ್ರೆ ಅಂದ್ರೆ ಗುರುತಿಸ್ತಂಗೆ, ಮಧುಸ್ವಾಮಿ ಅವ್ರು ಹೋಗ್ತಾವ್ರೆ ನಮಸ್ಕಾರ ಸ್ವಾಮಿ ಅಂದ್ರೆ ಗೌರವಿಸ್ತಂಗೆ. ಆ ಕೆಲ್ಸ ಆಗ್ಬೇಕಾದ್ರೆ ಪುಕ್ಷತೆ ಆಗಲ್ಲ, ಗುರುತಿಸೋಕೆ ಅಧಿಕಾರ, ಗೌರವಿಸೋಕೆ ಸಾಧನೆ, ನಮ್ ಸೇವೆ, ನಮ್ ಶ್ರಮ. ಯಾರಿಗಾರ ಕಷ್ಟಕ್ಕಾದ್ರೆ ಸ್ವಾಮಿ ಹೇಳ್ತಾರೆ, ಕಷ್ಟಕ್ಕಾದ್ರೆ ಇನ್ನೊಂದ್ ಕಡೆ ತಿರುಗಿಕೊಂಡು ಹೋಗ್ತಾರೆ. ಗೌರವ ಹೆಂಗಪ್ಪ ಬರುತ್ತೆ ನಮ್ಗೆ? ಗೌರವ ಸಂಪಾದಿಸೋದು ಬಹಳ ಶ್ರೇಷ್ಠ ಜೀವನದಲ್ಲಿ. ಅದಕ್ಕೋಸ್ಕರ ಸಾರ್ವಜನಿಕ ಬರ್ತಿ ಬರಬೇಕು, ಪ್ರತಿನಿಧಿ ಆಗೋದು, ಮೆಂಬರ್ ಆಗೋದು, MLA ಆಗೋದು. ಭಗವಂತ ನನ್ ಶಕ್ತಿ ಕೊಟ್ಟಿದ್ಯಾನ ನನ್ನ ಕೆಲಸನ ಶಕ್ತಿ ಇಲ್ಲವ್ರಿಗೆ ಮಾಡ್ಸಪ್ಪ ಅಂತ ಧ್ಯಾನ ಮಾಡೋದು ಇಲ್ಲ ಸಾರ್ವಜನಿಕ ಬದುಕು. ಲೋಲ್ ಮಾಡಕ್ಕಲ್ಲ, ಮಜಾ ಉಡಾಯಿಸಕ್ಕಲ್ಲ ಇದಿರೋದು ರಾಜಕಾರಣ. ಇನ್ನೊಬ್ರಿಗೆ ಮಾಡ್ರಿ, ಶಕ್ತಿ ಇಲ್ಲರಿಗೆ ನೀವು ಮಾಡಿದ್ರೆ ಅವನ್ ಭಾಗಕ್ಕೆ ನೀವು ದೇವರಾಗ್ತೀರ. ಯಾರಿಗೆ ಯಾರಿಲ್ಲ. ಸಮಗ್ರ ಕೃಷಿ ಮಾಹಿತಿ ರಥ ಬುಕ್ಕಪಟ್ಟಣಕ್ಕೆ ಆಗಮಿಸಿತ್ತು. ಮುಂದಾಗೋಣ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಮುಂದಾಗೋಣ. ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ಎಂದೆಂದಿಗೂ ನಮ್ಮದು, ಎಂದೆಂದಿಗೂ ನಮ್ಮದು, ಎಂದೆಂದಿಗೂ ನಮ್ಮದು. ಎಲ್ರಿಗೂ ಮತ್ತೊಮ್ಮೆ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ